ಆ ಮಹಾಭಾರತದ ಸಂದರ್ಭದಲ್ಲಿ ಆದಂತಹ ಸೂರ್ಯಗ್ರಹಣಕ್ಕೂ ಈಗ ಘಟಿಸ್ತಾ ಇರುವಂತಹ ಸೂರ್ಯಗ್ರಹಣಕ್ಕೂ ಏನು ಸಾಮ್ಯತೆ ವ್ಯತ್ಯಾಸ ಏನಾದ್ರು ಹೇಳ್ಬೋದಾ? ಖಂಡಿತವಾಗಿ ಖಂಡಿತವಾಗಿ, ಯಾಕೆ ನೋಡಿ ಈ ಗ್ರಹಣ ಹೇಳುವ ಶಬ್ದ ಶ್ರವಣದಿಂದಲೇ ನಮಗೆ ಭಯ ಉಂಟಾಗ್ತದೆ ಅಲ್ವಾ. ಅದರಲ್ಲಿಯೂ ಈ ಒಂದು ಸೂರ್ಯಗ್ರಹಣ ಇದೆಯಲ್ಲ, ಈ ಖಂಡಗ್ರಾಸ ಸೂರ್ಯಗ್ರಹಣವಾದ ಮೇಲೆ 31ನೇ ಇಸವಿಯಲ್ಲಿ ಮತ್ತೊಂದು ಖಂಡಗ್ರಾಸ ಸೂರ್ಯಗ್ರಹಣ ಬರ್ತದೆ. ಅಷ್ಟು ದೀರ್ಘಕಾಲ ಮೇದಲ್ಲಿ ಬರ್ತದೆ. 2031ನೇ ಇಸವಿಯಲ್ಲಿ ಸರಿ ಸರಿ. ಈ ಸೂರ್ಯಗ್ರಹಣಕ್ಕೂ ಮಹಾಭಾರತ ಕಾಲದಲ್ಲಿ ನಡೆದಂತಹ ಸೂರ್ಯಗ್ರಹಣಕ್ಕೂ, ಮಹಾಭಾರತ ಕಾಲದಲ್ಲಿ ಈ ಗ್ರಹಣ ಅಷ್ಟು ಅಪಾಯಕಾರಿ ಅಲ್ಲ. ಯಾಕೆ ಅಂದರೆ ಕಂಕಣಾಕೃತಿಯಲ್ಲಿ ಪೂರ್ಣ ಸೂರ್ಯಗ್ರಹಣ ಸಂಭವಿಸಿತ್ತು. ಇದು ಖಂಡಗ್ರಾಸವಾದದ್ರಿಂದ ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಅದರಲ್ಲಿ ಅಲ್ಲಿ ಏನಾಗಿತ್ತು, ಈಗ ಒಂದು ಲೌಕಿಕ ಉದಾಹರಣೆ ಕೊಡಬೇಕಂದ್ರೆ ಹ್ಯಾಟ್ರಿಕ್ ಅಂತೇಳಿ ಏನು ಕ್ರಿಕೆಟ್ನಲ್ಲಿ ಹೇಳ್ತಾರೆ, ಹಾಗೆ ಹುಣ್ಣಿಮೆಯಲ್ಲಿ ಛಾಯಾಗಲ್ಪ ಸೂರ್ಯಗ್ರಹಣ, ಅದೇ 21ನೇ ಏನು ಈ ದಿವಸ ನಡೆಯುವಂತಹ ಈ ಖಂಡಗ್ರಾಸ ಸೂರ್ಯಗ್ರಹಣ ಇದೆಯಲ್ಲ, ಇದು ಸೂರ್ಯಗ್ರಹಣ ಗೋಚರ. ಇನ್ನು ಮುಂದೆ 5-7ನೇ ತಿಂಗಳಲ್ಲಿ ಸಂಭವಿಸುವಂತಹ ಚಂದ್ರಗ್ರಹಣ, ಇದು ಛಾಯಾಗಲ್ಪ ಚಂದ್ರಗ್ರಹಣ. ಇದು 2 ಹುಣ್ಣಿಮೆಯಲ್ಲಿ 2 ಚಂದ್ರಗ್ರಹಣ, ಅಮಾವಾಸ್ಯೆಯಲ್ಲಿ 1 ಸೂರ್ಯಗ್ರಹಣ. ಇಲ್ಲಿ ಮಹಾಭಾರತ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಪೂರ್ಣ ಚಂದ್ರಗ್ರಹಣ. ಸರಿ, ಮೊದಲನೆಯದು ಪೂರ್ಣ ಚಂದ್ರಗ್ರಹಣ, ಕೊನೆಯದು ಪೂರ್ಣ ಚಂದ್ರಗ್ರಹಣ, ಮಧ್ಯದಲ್ಲಿ ಪೂರ್ಣ ಕಂಕಣಾಕೃತಿಯ ಸೂರ್ಯಗ್ರಹಣ, ಇಲ್ಲಿ ಛಾಯಾಗಲ್ಪ ಚಂದ್ರಗ್ರಹಣ, ನಂತರದಲ್ಲೂ ಛಾಯಾಗಲ್ಪ ಚಂದ್ರಗ್ರಹಣ, ಮಧ್ಯದಲ್ಲಿ ಖಂಡಗ್ರಾಸ ಸೂರ್ಯಗ್ರಹಣ ಇದ್ದದ್ರಿಂದ ಮಹಾಭಾರತದ ಏನು 18 ಅಕ್ಷೋಹಿಣಿ ಸೇನೆ ನಾಶವಾದ ಹಾಗೆ ಏನು ಈ ನಮ್ಮ ವಿಶ್ವದಲ್ಲಿ ಸಂಭವಿಸೋದಿಲ್ಲ. ಸರಿ, ನಾನು ಈ ಸಂದರ್ಭ ಪ್ರಸಕ್ತ ವಿದ್ಯಮಾನಕ್ಕೆ ಸಂಬಂಧಪಟ್ಟು ಕೇಳಬೇಕು ಅಂತಾದರೆ, 2019ರಲ್ಲಿ ಸೂರ್ಯಗ್ರಹಣದಿಂದಲೇ ಆರಂಭವಾದಂಥ ಈ ಕೊರೋನಾ ಸಾಂಕ್ರಾಮಿಕ COVID-19 ರೋಗ, ಈ ಘಟಿಸ್ತಾ ಇರುವಂಥ ಸೂರ್ಯಗ್ರಹಣದೊಂದಿಗೆ ಅದು ಆ ರೋಗ ಅಂತ್ಯಗೊಳ್ಳುತ್ತದೆ ಹೇಳುವಂಥ ಸಮಾಧಾನಕರ ಅಂಶ ನಮ್ಮಲ್ಲಿ ನಂಬಿಕೆ ಇದೆ ಕೆಲವು ಕಡೆ. ಖಂಡಿತ, ಏನು ಅದನ್ನು ವೈಜ್ಞಾನಿಕವಾಗಿ ಹೇಳಿದ್ರು ಅಥವಾ ಜ್ಯೋತಿಷಾಸ್ತ್ರದಲ್ಲಿ ಏನು ಹೇಳ್ತದೆ ಅದಕ್ಕೆ ಅದಕ್ಕೆ ಸಂಬಂಧ ಉಂಟಾ, ಏನಂತೀರಿ? ಖಂಡಿತವಾಗಿಯೂ ಸಂಬಂಧ ಇದೆ. ನೋಡಿ, ಪ್ರಾಚೀನರು ಗ್ರಹಣ ಅಂದ ಕೂಡಲೇ ಗ್ರಹಣ ಕಾಲದ 3 ಮುಂಚೆ, ಗ್ರಹಣ ಕಾಲದ 6 ನಂತರ ಅದರ ಆ ಒಂದು ದುಷ್ಪರಿ ನಕಾರಾತ್ಮಕ ಶಕ್ತಿಯ ಪರಿಣಾಮಗಳನ್ನು ಭೂಲೋಕದವರು ಅನುಭವಿಸಬೇಕಾಗುತ್ತೆ. ಇಲ್ಲಿ 26ನೇ ತಾರೀಕಿನ ದಿನ ಏನು ಸಂಭವಿಸಿದಂತಹ ಕಂಕಣಾಕೃತಿಯ ಸೂರ್ಯಗ್ರಹಣ, ಆ ಸೂರ್ಯಗ್ರಹಣದ 6 ಮೊದಲೇ ಈಗೇನು ನಮ್ಮ ಇಡೀ ವಿಶ್ವ ಅನುಭವಿಸ್ತಾ ಇರುವಂತಹ ಈ ಭಯಂಕರವಾದಂತಹ ಮಾರಿಯ ಉಪದ್ರವ ಅಲ್ಲಿಂದಲೇ ಶುರುವಾದಂತಹದ್ದು ನಾವು ಇತಿಹಾಸವನ್ನು ತೆರೆದು ನೋಡಿದರೆ ಗೊತ್ತಾಗ್ತದೆ. ಮತ್ತು ಇಲ್ಲಿ ಅತೀ ಭಯಪಡುವಂತಹ ಜನರು ಭಯಪಡುವಂತಹ ಅವಶ್ಯಕತೆ ಯಾಕೆ ಬರ್ತದೆ ಅಂದರೆ, ಇದು ಶತಮಾನ ಕಲ್ಪ ಪ್ರಳಯ. ಯಾಕೆ ಅಂದರೆ 1720ನೇ ಇಸವಿಯಲ್ಲಿಯೂ ಮಹಾಮಾರಿಯ ಉಪದ್ರವ ಈ ದೇಶ ಕಂಡಿದೆ, 1820ನೇ ಇಸವಿಯಲ್ಲಿಯೂ ಪ್ಲೇಗಿನ ಉಪದ್ರವ ಮಹಾಮಾರಿಯನ್ನು ಕಂಡಿದೆ, 10 ಜನರು ಈ ವಿಶ್ವದಲ್ಲಿ ನಾಶವಾಗಿದ್ದಾರೆ. 1920ರಲ್ಲಿಯೂ ಮಹಾತ್ಮ ಗಾಂಧೀಜಿಯವರು ಕೂಡ ಶಾನಿಸ್ ಫ್ಲೂ ಅಂತ ಮಹಾಮಾರಿಗೆ 100 ವರ್ಷಕ್ಕೊಮ್ಮೆ. ಈ ಸಂದರ್ಭದಲ್ಲಿ ಈ ಗ್ರಹಣ ಈ ರೀತಿಯಾಗಿ ಬಂದಾಗ ಸ್ವಾಭಾವಿಕವಾಗಿ ಭಯಪಡುವಂಥದ್ದು ಸ್ವಾಭಾವಿಕವೇ. ಆದರೆ ಈಗ ಸೂರ್ಯಗ್ರಹಣ ನಂತರದಲ್ಲಿ ಕಡಿಮೆ ಆಗಬಹುದು ಅಂತೀರಾ? ಆ ಸೂರ್ಯಗ್ರಹಣ ಶುರುವಾಗಬೇಕಿದ್ದರೆ ಇರುವಂತಹ ಗ್ರಹಗಳ ಸ್ಥಿತಿಯನ್ನು ನಾವು ವಿಚಾರ ಮಾಡಬೇಕಾಗುತ್ತೆ. ಗ್ರಹಗಳು, ನಕ್ಷತ್ರಗಳು, ಅದರೊಳಗೆ ಬದಲಾವಣೆಗಳನ್ನು ನಾವು ಭೌಗೋಳಿಕವಾಗಿ ವೈಜ್ಞಾನಿಕವಾಗಿ ವಿಶ್ಲೇಷಣೆಯನ್ನು ನಾವು ವೈಜ್ಞಾನಿಕ ದೃಷ್ಟಿಯಿಂದ ನಾವು ಅದನ್ನು ಅವಲೋಕನ ಮಾಡಿದಾಗ ಧನು ರಾಶಿಯಲ್ಲಿ ಸೂರ್ಯಗ್ರಹಣ ಸಂಭವಿಸಿತ್ತು.
ಪ್ರಧಾನವಾಗಿ ವೈಜ್ಞಾನಿಕವಾಗಿಯೂ ಪ್ರಧಾನವಾಗಿ ಸಪ್ತ ಗ್ರಹಗಳು ಗೋಚರವಾಗುತ್ತವೆ. ಸರಿ, ರಾಹುಕೇತುಗಳು ಅಂದರೆ ಛಾಯಾ ಗ್ರಹಗಳು, ಇವು ಪ್ರತ್ಯಕ್ಷ ಗೋಚರ ಇಲ್ಲ. ಯಾಕೆಂದರೆ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಚಂದ್ರಾರ್ಕವು ತತ್ರ ಸಾಕ್ಷಿಣಂ ಅಂತ ಹೇಳಿ ಪ್ರಾಚೀನರು ಹೇಳಿದಂಥದ್ದು. ರಾಹುಕೇತುಗಳು ಸಮಾನಾಂತರ ರೇಖೆಯಲ್ಲಿ ಇರ್ತವೆ. ಈಗ ಧನುವಿನಲ್ಲಿ ಇದ್ದಾಗ ಧನುವಿನಿಂದ ವಿರುದ್ಧವಾದಂತಹ ರಾಶಿ ಅಂದರೆ ಮಿಥುನ ರಾಶಿಯಾಗಿತ್ತು. ಆದರೆ ಸೂರ್ಯಗ್ರಹಣ ಸಂಭವಿಸುವಂತಹ ಆ ಕಾಲದಲ್ಲಿ ಧನುವಿನಲ್ಲಿ ಆರು ಗ್ರಹಗಳು ಒಟ್ಟಾಗಿದ್ದವು. ಶುಕ್ರ ಒಬ್ಬನೇ ಮಕರ ರಾಶಿಯಲ್ಲಿ ಶುಕ್ರ ಇದ್ದದ್ದು, ಬಾಕಿ ಆರು ಗ್ರಹಗಳು ಧನುರಾಶಿಯಲ್ಲಿದ್ದು ಸಪಾದ ಸಪ್ತ ದೃಷ್ಟಿ ಬಿದ್ದದ್ದರಿಂದ ಕೇತುವಿನ ಗ್ರಹಣವಾಗಿತ್ತು ಸೂರ್ಯನಿಗೆ. ಈಗ ಹಾಗಲ್ಲ, ಆ ರೇಖೆ ಏನು ಸಮಾನಾಂತರ ರೇಖೆ ಅದು ಸಮಾನ ಈಗ ಮಿಥುನದಲ್ಲಿ ಸಂಭವಿಸ್ತಾ ಇದೆ. ಮಿಥುನದಲ್ಲಿ ಈಗ ಮೂರು ಗ್ರಹಗಳು ಗೋಚಾರದಲ್ಲಿ ನಮಗೆ ಕಂಡು ಬರ್ತವೆ. ಆಗ ಆರು ಗ್ರಹ ಇದ್ದಾಗ ಗ್ರಹಣ ಸಂಭವಿಸಿ ಪ್ರಕೃತಿ ವಿಕೋಪವಾಯಿತು. ಹೌದು, ದೇಶ ವಿಶ್ವದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿದೆ. ಹೌದು, ಈ ಏನು ಸೂರ್ಯಗ್ರಹಣವಿದೆಯೋ ಇದು ಮೂರು ಗ್ರಹಗಳು ಸೇರಿರ್ತವೆ, ಮಿಥುನ ರಾಶಿಯಲ್ಲಿ ಇರ್ತದೆ. ಅದು ಮಿಥುನ ರಾಶಿಯಲ್ಲಿ ಇದ್ದಾಗ ರಾಹುವಿನ ಛಾಯಾಗ್ರಹಗಳು ಪ್ರತ್ಯಕ್ಷ ಗೋಚರವುಳ್ಳಂತಹ ಗ್ರಹಗಳಲ್ಲ ಅವು. ಸರಿ, ಛಾಯಾಗ್ರಹಗಳು ಚಂದ್ರನ ನೆರಳಿನ ಮೇಲೆ ಒಂದು ಅರ್ಥಾತ್ ದೇವನಾಗರಿ ಭಾಷೆಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಪ್ರತಿ ಒಂದು ಯಾವುದೇ ಪದವನ್ನು ಪ್ರಯೋಗ ಮಾಡಿದರೂ ಅದಕ್ಕೆ ಒಂದು ಚೈತನ್ಯವಿರ್ತದೆ, ಜಡದಲ್ಲಿಯೂ ಚೈತನ್ಯ. ಏಕೆಂದರೆ ನಾವು ಭೂಲೋಕಕ್ಕೆ ನಮಗೆ ಒಂದೇ ಸೂರ್ಯ ಗೋಚರವಾಗುವುದು, ಆದರೆ ಅನೇಕ ಸೂರ್ಯರಿದ್ದಾರೆ. ಪ್ರಾಚೀನರಲ್ಲಿಯೂ ನಮ್ಮಲ್ಲಿ ದ್ವಾದಶ ಆದಿತ್ಯರು ಅಂತ ಹೇಳಿ ಕರೀತೇವೆ. ಆ ಆದಿತ್ಯ ಭಗವಾನ್ ನಾರಾಯಣನ ಶಕ್ತಿಯಲ್ಲಿ ಇಲ್ಲಿಯೂ ರಾಹುವಿನ ಛಾಯಾಕಲ್ಪ ಅದು ಶಕ್ತಿ, ಜಡ ಅಲ್ಲ, ಅದು ಒಂದು ಶಕ್ತಿ ಚೈತನ್ಯ. ಸರಿ ಸರಿ ಸರಿ, ಅದು ಆ ಶಕ್ತಿಯನ್ನು ಹ್ರಾಸ ಮಾಡುವಂಥದ್ದು. ಹಾಗಾಗಿ ಯಾರು ಭಯಪಡುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಈಗ ನಾವು ವಾಸ್ತವಿಕವಾಗಿ ಪ್ರಪಂಚವೇ ಮಿಥ್ಯಾ ಪ್ರಪಂಚ, ನಾವೇನು ತಿಳ್ಕೊಂಡಿದ್ದೇವೆ. ಸರಿ, ಗ್ರಹಣ ಬಂತು, ಕರೋನಾ ಬಂತು, ಕರೋನಾ ಅಂತೇಳಿ ನಾವು ಹೇಳ್ತಾ ಇದ್ದೇವೆ. ಅದು ಹೆಚ್ಚಾಗುವುದು ಕಮ್ಮಿಯಾಗುವುದು ಹೇಳುವಂಥದ್ದು ಮನುಷ್ಯರ ಕಲ್ಪನೆಯೇ ವಿನಃ ಭಗವಂತನ ವ್ಯವಸ್ಥೆಯಲ್ಲಿ ನಾವು ನಡೆಯಬೇಕಾಗ್ತದೆ. ಆ ಉದ್ದೇಶಕ್ಕಾಗಿ ನಾವು ಭಗವಂತನಲ್ಲಿ ಪ್ರಾಚೀನರು ಇಂಥ ಸಂದರ್ಭದಲ್ಲಿ ಯಾವ ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೋ ಆ ಮಾರ್ಗದಲ್ಲಿ ನಡೆದರೆ ಅದು ಮತ್ತು ಭಯಪಡುವುದು ಬೇಡ. ಯಾಕೆ ಅಂದರೆ ಮಹಾಭಾರತ ಕಾಲದಲ್ಲಿ ಪೂರ್ಣವಾಗಿತ್ತು, ಈಗ ಖಂಡವಾಗಿದೆ, ಅರ್ಧವಾಗಿದೆ ಅಲ್ವಾ. ಮತ್ತು ಈ ಏನು ಕರೋನಾ ಮಹಾಮಾರಿ ಕೆಟ್ಟದ್ದು, ಕೆಟ್ಟದ್ದನ್ನು ಕೆಟ್ಟದ್ರಿಂದಲೇ ನಾಶ ಮಾಡಬೇಕು. ಹಾಗೆಯೇ ಒಟ್ಟಿನಲ್ಲಿ ಭಗವಂತನ ಸಂಕಲ್ಪದ ಪ್ರಕಾರ ಈ ಗ್ರಹಣದ ನಂತರದಲ್ಲಿ ಈ ಮಾರಿಯ ಕಾಟ ಖಂಡಿತವಾಗಿಯೂ ಕಮ್ಮಿ ಆಗ್ತದೆ. ಬೇಕಾಗಿದೆ, ಖಂಡಿತವಾಗಿ ಖಂಡಿತವಾಗಿ.